नमस्कार वीक्षकरे, वेलकम टू माय चैनल प्रीतियिंद प्रतिभा। फ्रेंड्स, इवत्तु नान निम्गे गरी गरी मनेल्ले हेगे निप्पट माडोदु अन्नोदन्न तोर्सिकोड्तीनि। सो बन्नि, अदक्के एनेन इंग्रेडियंट्स बेकु अंत नोडोण। ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ನಾನಿಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ। ಮತ್ತೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು, ಒಂದು ಕಪ್ಪಿಗೆ ಅರ್ಧ ಕಪ್ ಮೈದಾ ಹಿಟ್ಟು ತಗೊಳ್ಳಿ। ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ರವೆ, ಚಿರೋಟಿ ರವೆ, ಸೆಮೋಲಿನಾ ಅಂತ ಹೇಳ್ತಾರಲ್ಲ ಅದು। ಮತ್ತೆ ಅರ್ಧ ಕಪ್ ಕಡಲೆಬೀಜ, ಅರ್ಧ ಕಪ್ ಕಡಲೆ ಪುಟಾಣಿ, ಮತ್ತೆ ಎಳ್ಳು, ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ತಗೊಳ್ಳಿ। ಆಮೇಲೆ ಒಣಮೆಣಸು, ಆರರಿಂದ ಏಳು ಒಣಮೆಣಸು ತಗೊಳ್ಳಿ। ಮತ್ತು ಕರಿಬೇವು ಒಂದು 10-15 ಎಲೆಗಳು ತಗೊಳ್ಳಿ। ಆಮೇಲೆ ಒಣಕೊಬ್ಬರಿ ಒಂದು 10-15 ಪೀಸ್ ಒಣಕೊಬ್ಬರಿ ಮಾಡ್ಕೊಳ್ಳಿ। ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು। ಮತ್ತು ಅಡುಗೆ ಎಣ್ಣೆ, ಎಣ್ಣೆ ನಮಗೆ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು। ಆಮೇಲೆ ಹಿಂಗು, ಫ್ರೆಂಡ್ಸ್ ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ। ಈಗ ಮಾಡೋ ವಿಧಾನ ಹೇಗೆ ಅಂದರೆ, ಫಸ್ಟು ಒಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ ಕಡಲೆಬೀಜ ಹಾಕಿ ಹುರ್ಕೊಳ್ಳಿ, ಹೊಂಬಣ್ಣ ಬರೋಷ್ಟು ಹುರ್ಕೊಳ್ಳಿ। ಒಂದೆರಡು ನಿಮಿಷ ನೀಟಾಗಿ ಹುರ್ಕೊಂಡು ಅದೆಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟು ಹುರ್ಕೊಳ್ಳಿ। ನೋಡಿ ಈ ಥರ ಆಗಿದೆ ಇವಾಗ, ಇಷ್ಟಾದರೆ ಸಾಕು। ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ। ಈಗ ಅದೇ ಪ್ಯಾನಿಗೆನೆ ನೀವು ಒಣಮೆಣಸನ್ನ ಹಾಕ್ಕೊಳ್ಳಿ, ಅದನ್ನು ಹುರ್ಕೋಬೇಕು। ಫಸ್ಟ್ ಏನೇನು ಹುರ್ಕೋಬೇಕು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ। ಈ ಥರ ಇದನ್ನು ಹುರ್ಕೊಂಬಿಡಿ, ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಈ ಥರ ಫ್ರೈ ಮಾಡ್ಕೊಳ್ಳಿ। ಒಂಚೂರು ಅದು ಗರಿ 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 ಆಗತ್ತೆ, ನಿಮಗೆ ಗೊತ್ತಾಗತ್ತೆ, ಅಷ್ಟರ ತನಕ ಹುರ್ಕೊಳ್ಳಿ ಅದನ್ನು ನೋಡಿ। ಇವಾಗ ಈಗ ಇದಕ್ಕೆ ನೀವು ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ, ಸಾಕು। ಅದು ಸ್ವಲ್ಪ ಫ್ರೈ ಆಗಿಬಿಟ್ರೆ ಕರಿಬೇವು ಆಗಿಬಿಡತ್ತೆ, ಅದಕ್ಕೆ ಲಾಸ್ಟಿಗೆ ಇನ್ನೇನು ನೀವು ತೆಗಿತೀರಾ ಅನ್ಬೇಕಾದ್ರೆ ಒಣಮೆಣಸಿನ್ಕಾಯಿನ ಅವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಿಂಗೆ ಕೈ ಆಡಿಸಿದ್ರೆ ಸಾಕದು ಬಾಡಿಸಿ ನೋಡಿ। ಗರಿ ಗರಿ ಆಗೇ ಬಿಡುತ್ತೆ ಕರಿಬೇವು ಬೇಗ ನೋಡಿ, ಎರಡು ಈ ಥರ ಆದರೆ ಸಾಕು। ಈಗ ನಾನು ಮಿಕ್ಸಿ ಮಾಡೋದನ್ನು ಯಾವ್ದು ಮಿಕ್ಸಿ ಮಾಡಿಟ್ಕೋಬೇಕು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ। ಕಡಲೆಬೀಜ ಒಂದು ಮಿಕ್ಸಿ ಜಾರಿಗೆ, ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ ಸಾಕು। ಕಡಲೆಬೀಜ ಮತ್ತು ಕಡಲೆ ಇದೆರಡನ್ನು ಮಿಕ್ಸಿ ಮಾಡಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ। ನೋಡಿ ಈ ಥರ ಅಂದರೆ ಫುಲ್ ನಯಸ್ಸೇನೆ ಆಗಬೇಕಂತಿಲ್ಲ, ಒಂಚೂರು ಲೈಟಾಗಿ ತರಿ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ, ಅದು ಬಾಯಿಗೆ ಸಿಗುತ್ತಲ್ವಾ ಆವಾಗ ಚೆನ್ನಾಗಿರುತ್ತೆ। ಈಗ ಇನ್ನೊಂದು ಮಿಕ್ಸಿ ಯಾವ್ದು ಮಾಡ್ಕೊಬೇಕು ಅಂದರೆ ನೋಡಿ, ಫಸ್ಟ್ ಕೊಬ್ಬರಿ ಹೆಚ್ಚಿಟ್ಕೊಂಡಿರ್ತೀರಲ್ಲ ನೀವು, ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಿಡಿ, ಅದು ನೈಸ್ ಆಗಲಿ ಅಂದರೆ ಎಲ್ಲ ಸೇರಿಸಿ ಮಿಕ್ಸಿ ಮಾಡಿದಾಗ ಕೊಬ್ಬರಿ ಸರಿಯಾಗಿ ನೈಸ್ ಆಗಿರಲ್ಲ ಅದಕ್ಕೆ। ಈಗ ಅದಕ್ಕೆ ನೀವು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡನ್ನೂ ಹುರಿದಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ। ಒಣಮೆಣಸಿನ್ಕಾಯಿ ನಿಮಗೆ ಜಾಸ್ತಿ ಬೇಕು, ಖಾರ ಇಷ್ಟ ಅಂದರೆ ಅದನ್ನು ಹಾಕ್ಕೋಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು। ಆಮೇಲೆ ಹಿಂಗು ಇದು ಕೂಡ ಆವಾಗಲೇ ಮಿಕ್ಸಿಗೆ ಹಾಕ್ಬಿಡಿ, ಎಲ್ಲನೂ ಮಿಕ್ಸಿ ಮಾಡ್ಕೊಂಬಿಡಿ। ಈ ಥರ ತರಿ ತರಿ ಆಗಿದ್ರೇ ಚೆನ್ನಾಗಿರುತ್ತೆ, ತುಂಬ ನೈಸ್ ಬೇಕಂತೇನಿಲ್ಲ, ಮಾಡಿದ್ರೂ ಪರವಾಗಿಲ್ಲ। ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ। ಈ ಥರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಆಮೇಲೆ ಮೈದಾ ಹಿಟ್ಟು, ಮತ್ತು ರವೆ, ಸಣ್ಣ ರವೆ, ಚಿರೋಟಿ ರವೆ ಅಂತ ಸಿಗತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಳಿ, ಒಂದು ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ, ಗರಿ ಗರಿಯಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ। ಆಮೇಲೆ ನಾವು ಕಡಲೆಬೀಜ ಮತ್ತು ಕಡಲೆ ಎರಡನ್ನೂ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ, ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಖಾರ ಮಸಾಲೆ ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ನೋಡಿ। ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಣಮೆಣಸಿನ್ಕಾಯಿ ಇನ್ನೊಂದೆರಡು ಹಾಕ್ಕೋಬೋದು,
ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಹಿಂಗೆ ತೋರಿಸ್ದೆ ನೋಡಿ. ಈಗ ಇದಕ್ಕೆ ಎಳ್ಳು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ನಾನು ಚೂರು ಹಾಕ್ಕೊತ ಇದ್ದೀನಿ ನೋಡಿ, ಅದರಲ್ಲೂ ಫುಲ್ ಹಾಕ್ಕೊಳ್ಳಲ್ಲ, ನಾನು ಚೂರು ಹಾಕ್ಕೊತೀನಿ. ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ನಾನಿಲ್ಲಿ. ಈಗ ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಎಣ್ಣೆನ ಬಿಸಿ ಮಾಡಿ ಅದನ್ನು ಇದಕ್ಕೆ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಬೇಕು ನೋಡಿ. ಹಾಕಿ ತಕ್ಷಣ ಈ ಥರ ಬಬಲ್ಸ್ ಬರಬೇಕು. ಬಂತು ಅಂದರೆ ಅದು ಅವಾಗ ಬೆರೆತರೆ ಹಿಟ್ಟು ಹದ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಎಣ್ಣೆ ಚೆನ್ನಾಗಿ ಕಾಸಿ ಹಾಕಿ ತಕ್ಷಣವೇ ನೀವು ಕೈ ಹಾಕಿ ಕಲ್ಸಕ್ಕೆ ಹೋಗಬೇಡಿ. ಯಾವುದಾದ್ರೂ ಈ ಥರ ಸೌಟ್ ತಗೊಂಡು ಅದರಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಬೇಕಾದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಬೋದು. ಈಗ ಜಸ್ಟ್ ನೀವು ಎಲ್ಲ ಸ್ಪೂನಲ್ಲಿ ಒಂದ್ಸಲ ನೀಟಾಗಿ ಕಲಿಸ್ಬಿಡಿ. ಎಣ್ಣೆ ನೀಟಾಗಿ ಇದಾಗುತ್ತೆ ನೋಡಿ. ಇದು ಸರಿಗಿದೆಯಾ ಹಿಟ್ಟು ಅನ್ನೋದಕ್ಕೆ ನೀವು ಒಂದು ಪರೀಕ್ಷೆ ಮಾಡ್ಬೋದು. ಏನು ಅಂದರೆ ಒಂದ್ಸಲ ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಎಲ್ಲ ಹೊಂದ್ಕೊಂಬಿಡಲಿ. ಮಿಕ್ಸ್ ಮಾಡಿ ಅದನ್ನು ಹಿಂಗೆ ಹಿಡಿದ್ರೆ ಅದು ಒಂದು ಶೇಪ್ ಬರಬೇಕು ನೋಡಿ. ಹಿಂಗೆ ಹಿಡಿದ ತಕ್ಷಣ ಒಂದು ಶೇಪ್ ಬರುತ್ತೆ. ಈ ಥರ ಬಂದಿದೆ ಅಂದರೆ ಹಿಟ್ಟಿನ ಹದ ಸರಿ ಇದೆ ಅಂತ ಅದು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು, ಮಾಮೂಲಿ ನೀವು ಚಪಾತಿ ಹಿಟ್ಟು ಕಲಿಸ್ಕೊತೀರಲ್ಲ ಅದೇ ಥರನೇ ಕಲಿಸ್ಕೊಂಬಿಡಿ ನೋಡಿ. ಈ ಥರ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಮಾಮೂಲಿ ನೀವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀರೋ ಸಾಫ್ಟಾಗೆ ಅದೇ ಥರನೇ ಕಲಿಸ್ಕೊಳ್ಳಿ. ತುಂಬ ರಫ್ಫಾಗಿರೋದು ಬೇಡ, ಒಂಚೂರು ಸಾಫ್ಟಾಗೇ ಇರಲಿ. ಆ ಥರ ತುಂಬ ನೀರು ಬೇಡ, ತುಂಬ ರಫ್ಫು ಬೇಡ. ಆ ಥರ ನೋಡಿ, ಈ ಥರ ಕಲಿಸ್ಕೊಬೇಕು ನೋಡಿ. ಈಸಿಯಾಗಿ ಅದೊಂದು ಶೇಪ್ ಬಂದುಬಿಡ್ಬೇಕು. ಆ ಥರ ಕಲಿಸ್ಕೊಳ್ಳಿ ನೋಡಿ. ಮುಟ್ಟಿದ್ರೆ ಸಾಫ್ಟು ಇರಬೇಕು, ಇಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ ಇದನ್ನು. ಈ ಥರ ಸೊ ಈಗ ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಯಾವುದಾದ್ರೂ ಒಂದು ಶೀಟ್ ಇದ್ದರೆ ನಿಮ್ಮ ಹತ್ರ ತೊಗೊಳ್ಳಿ, ಅಥವಾ ಎಣ್ಣೆ ಪೇಪರು ಅದೆಲ್ಲ ಇರುತ್ತಲ್ಲ ಪ್ಲಾಸ್ಟಿಕ್ ಶೀಟು ಆ ಥರದ್ದಿದ್ದರೆ ಅದನ್ನು ಬೇಕಾದರೂ ನೀವು ತೊಗೋಬೋದು. ಅದಕ್ಕೆ ನೀಟಾಗಿ ಈ ಥರ ಆಯಿಲ್ ಗ್ರೀಸ್ ಮಾಡ್ಕೊಳ್ಳಿ, ನೀಟಾಗೆಲ್ಲ ಎಣ್ಣೆ ಹಚ್ಕೊಳ್ಳಿ ಪೂರ. ಎಣ್ಣೆ ಹಚ್ಕೊಂಡು ಈಗ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಟ್ಟಿರಿ ಅದನ್ನು ನೋಡಿ. ಆ ಉಂಡೆನ ಅದ್ರ ಮೇಲೆ ಇಟ್ಕೊಂಡು ಒಂಚೂರು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಮೇಲೆ, ನೀಟಾಗಿ ಎದ್ದೇಳುತ್ತವಾಗ ನೋಡಿ ಈ ಥರ. ಈಗ ಇದ್ರ ಮೇಲೆ ಇನ್ನೊಂದು ಶೀಟ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಎಣ್ಣೆ ಕವರ್ ಇರುತ್ತೆ ಅಂದರೆ ಅದನ್ನು ಎರಡು ಕಟ್ ಮಾಡಿರ್ತೀರಲ್ಲ ಹೇಗಿದ್ರು, ಕೆಳಗಡೆ ಒಂದು ಮೇಲೊಂದು, ಹಿಂಗೆ ಇಟ್ಬಿಟ್ಟು ಒಂದು ಬೌಲ್ ತೊಗೊಂಡು ಈಸಿಯಾಗಿ ನೀವು ಇದನ್ನು ಹಿಂಗೆ ಆಡಿಸ್ಬಿಟ್ರೆ ಒತ್ತದು ಬೇಡ ಏನೂ ಬೇಡ ಫ್ರೆಂಡ್ಸ್, ಅದು ತುಂಬ ಕೆಲಸ ಆಗತ್ತಲ್ವಾ, ಅದೆಲ್ಲ ಮಾಡೋದೇ ಬೇಡ ನೋಡಿ. ಈ ಥರ ಒತ್ತುಬಿಟ್ರೆ ಬೌಲಲ್ಲಿ ಈಸಿ ಆಗಿಬಿಡತ್ತೆ ತಟ್ಟೋದು. ಅದಕ್ಕೆಲ್ಲದಕ್ಕಿಂತ ಇದು ಈಸಿ, ಟೈಮ್ ಪ್ರೋಸೆಸ್ ಇಲ್ಲ, ಇದು ಬೇಗ ಆಗಿಬಿಡತ್ತೆ ನೋಡಿ. ಆರಾಮಾಗಿ ನೀವು ತೆಗೆದುಬಿಡ್ಬೋದು ಇದನ್ನು. ಈ ಥರ ಭಾಳ ಬೇಗ ಆಗತ್ತಿದು. ಈಗ ನಾನು ನಿಮಗೆ ಒಂದೇ ಸಲ 4 ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಶೀಟಲ್ಲೇ ಸಣ್ಣ ಸಣ್ಣ ಉಂಡೆಗಳನ್ನ 4 ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಇನ್ನೊಂದು ಶೀಟ್ನ ಅದ್ರ ಮೇಲೆ ಹಾಕಿ ಒಂದೇ ಸಲ ಒತ್ತಿಬಿಟ್ರೆ ನಿಮಗೆ ಟೈಮ್ ಪ್ರೋಸೆಸ್ಸು ಈಸಿಯಾಗಿ ಆಗಿಬಿಡತ್ತೆ, ಟೈಮ್ ಹಿಡಿಯಲ್ಲ, ಬೇಗ ಬೇಗ ಕೆಲಸಗಳಾಗ್ಬಿಡತ್ತೆ ನೋಡಿ. ಈ ಥರ 4 ಒಟ್ಟಿಗೆ ಹಿಂಗೆ ಬೌಲಲ್ಲಿ ಹಿಂಗೆ ಅಂದ್ಬಿಟ್ರೆ ಒಂದೇ ಸಲ ನಿಮಗೆ 4 ಆಗಿಬಿಡತ್ತೆ. ಆರಾಮಾಗಿ ನೀವು ಕರಿಯೋಕ್ಕೂ ಈಸಿ ಆಗುತ್ತೆ. ಒಂದೊಂದೇ ಮಾಡ್ತಾ ಇಟ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಟರೆ ಅದು ಮತ್ತೆ ಡ್ರೈ ಆಗಿಬಿಡತ್ತೆ, ಅದೆಲ್ಲ ಪ್ರಾಬ್ಲಮ್ಮೇ ಬೇಡ ನೋಡಿ. ಒಂದು ಸಲಕ್ಕೆ 4 ಆಗಿಬಿಡತ್ತೆ ನೋಡಿ. ಈ ಥರ ಕೆಳಗಡೆ ಎಣ್ಣೆ ಹಚ್ಚಿರೋದ್ರಿಂದ ನಿಮಗೆ ಈಸಿಯಾಗೂ ಬಂದುಬಿಡತ್ತೆ ಅದು ನೋಡಿ. ಈ ಥರ ಈಗ ಒಂದು ಪ್ಯಾನಿಗೆ ನೀವು ಎಣ್ಣೆ ಹಾಕಿ ಇಟ್ಕೊಂಡಿರ್ತೀರಲ್ಲ ಅದು ಚೆನ್ನಾಗಿ ಕಾದಿರಬೇಕು. ಅಂದರೆ ಹಿಂಗೆ ಹಾಕಿದ ತಕ್ಷಣ ನೋಡಿ ಬಬಲ್ಸು, ಸಣ್ಣ ಸಣ್ಣ ಬಬಲ್ಸು ಹಿಂಗೆ ಬರೋಕ್ಕೆ ಶುರು ಆಗಿಬಿಡುತ್ತೆ. ಈ ಥರ ಆಗಬೇಕು, ಇಷ್ಟು ಕಾದಿರಬೇಕು ಎಣ್ಣೆ ನೋಡಿ. ಈಗ ನಾನು 4 ಒಂದೇ ಸಲ ಒತ್ಕೊಂಡೆ ಅಲ್ವಾ, ಅದನ್ನು 4 ಇಲ್ಲಿ ಹಾಕ್ಕೊಂಬಿಡ್ತೀನಿ ನಾನೀಗ ನೋಡಿ. ಹಾಕ್ತಿದ್ದಂಗೆ ಅದು ಹಾಕ್ತಾ ಹಾಕ್ತಾ ಅದಾಗೆ ಮೇಲೆ ತೇಲ್ಕೊತಾ ಆ ಕಡೆಗೆ ಸೈಡಿಗೆ ಹೋಗ್ತಾ ಇರುತ್ತೆ ನೋಡಿ, ನೀವೇ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ. ಅದು ಆಗ್ತಿದ್ದಂಗೆ ಅದಾಗೆ ತೇಲ್ಕೊಂಡು ಮೇಲೆ ಬಂದು ಅದು ಸ್ವಲ್ಪ ಸೈಡಿಗೆ ಹೋಗ್ತಾ ಇರುತ್ತೆ. ಇದ್ರ ಮೇಲೆ ನೀವು ಸ್ವಲ್ಪ ಎಣ್ಣೆನ ಹಿಂಗೆ ಇದು ಮಾಡಬೇಕಾಗತ್ತೆ ನೋಡಿ. ಈ ಥರ ಸ್ವಲ್ಪ ಅದು ಮೇಲ್ಗಡೆಗೂ ಎಣ್ಣೆ ಬರಬೇಕು ಹಿಂಗೆ ನೋಡಿ. ಈ ಥರ ಒಂಚೂರು ಹಿಂಗೆ ಮಾಡ್ಕೊಳ್ಳಿ, ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಆಯಿಲ್ನ.
ನೋಡಿ, ಹಾಕಿದ ತಕ್ಷಣವೇ ತುಂಬ ಬಬಲ್ಸ್ ಬರ್ತಾ ಇದೆ ಅಂತ ಅಂದರೆ ಅದು ಆಗ್ತಾ ಇದೆ ಅಂತ. ನೋಡಿ, ಈಗ ಫುಲ್ಲು ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ, ಅವಾಗಿನಷ್ಟು ಇವಾಗಿಲ್ಲ ಅಂದರೆ ಇದು ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಈ ಥರ ಬಂದಿದೆ ಅಂದರೆ ಅದು ನೀಟಾಗಿ ಒಳಗಡೆ ತನಕ ಎಲ್ಲ ಬೆಂದಿದೆ ಅಂತ. ಈಗ ಇದನ್ನು ತೆಕ್ಕೊಂಬಿಡಿ ಒಂದು ಟಿಶ್ಯೂ ಪೇಪರ್ ಮೇಲೆ. ಸೊ ಫೈನಲಿ ನೋಡಿ ಈ ಥರ ಬಂದಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್ ನೋಡಿ, ನಿಪ್ಪಟ್ಟು ಆಗಿದೆ ನೋಡಿ, ಎಷ್ಟು ಗರಿ ಗರಿ ಬಂದಿದೆ ಅಂತ ಸೌಂಡ್ ಕೇಳಿಸ್ತಿದೆಯಲ್ಲ ನಿಮಗೆ. ನೋಡಿ, ಮುರಿದು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ತಿನ್ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಇದೆ ಅಂತ. ಫ್ರೆಂಡ್ಸ್, ಸೂಪರಾಗಿ ಬಂದಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.